ದೇವ್ರೆ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ನನಗಂತೂ. ಹಿಂಗೆ ಹತ್ಕೊಂಡು ಅಷ್ಟೇ ವಿಚಿತ್ರ ಹೆಂಗೆಲ್ಲ ಹತ್ತಾ ಇದ್ದೀನಿ ನಾನು, ಕೋತಿ ಹತ್ತದಂಗೆ ನೋಡ್ಬೋದು. ಹಾಯ್, ಎಷ್ಟು ಕ್ಲೋಸ್ ಇಂದ ನೋಡ್ತಿದ್ದೀವಲ್ಲ. ಹಾಯ್ 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 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ದಿಸ್ ಇಸ್ ರವಿ ಆರ್ಯಾ. ಇವತ್ತು ನಾನು ಬಂದುಬಿಟ್ಟು ಶಿವಗಂಗೆ ಬಂದುಬಿಟ್ಟೆ. ಆಲ್ರೆಡಿ ಬಂದುಬಿಟ್ಟಿದ್ದೀನಿ ಲೊಕೇಶನ್ಗೆ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೆಲ್ಮೆಟ್ ಎಲ್ಲ ಇಲ್ಲಿ ಒಳಗಡೆ ಬಿಟ್ಬಿಟ್ಟಿದ್ದೀನಿ. ಓ, ಇವತ್ತು ನಮ್ಮ ಎಸ್ ಎಲ್ ಸಿ ಬ್ಯಾಚ್ಮೆಂಟ್ ಮಂಜು ಅವ್ರು ಬಂದಿದ್ದಾರೆ, ವೆಲ್ಕಮ್ ನಮ್ಮ ಚಾನಲ್ಗೆ. ಇವನು ಅನಂತ್ ಅಂತ ಒಬ್ರು ಇದ್ದಾರೆ, ಮೂರು ಜನ ಇಕ್ಕಿದ್ದೀವಿ ಹೆಲ್ಮೆಟ್ ಲಾಕ್ ಮಾಡಿದ್ದೀನಿ. ಇಲ್ಲ ಇಲ್ಲ ಲಾಕ್ ಮಾಡಿದ್ದೀನಿ. ಫೈನಲಿ ಒಂದು ಕಡೆ ಒಂದು ದೇವಸ್ಥಾನ ಹತ್ರ ಪೂಜೆ ಕಂಪ್ಲೀಟ್ ಆಯಿತು. ಖುಷಿ ಆಯಿತು ನನಗಂತೂ, ಫುಲ್ ಸ್ವಲ್ಪ ಸಮಾಧಾನ ಆಯಿತು. ಸೊ ಇನ್ನೊಂದು ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆ ಅಂದರೆ ಮೇಲ್ಗಡೆ ಟಾಪ್ ಹೋಗಲೇಬೇಕು. ಸೊ ಹಸ್ತೂರದಿಂದ ಬಂದಿರೋದು ಟಾಪ್ಗೆ ಹೋಗೋಕ್ಕೆ ನಾವು ಇನ್ನೂ ಟಿಫನ್ ಮಾಡಿಲ್ಲ, ಏನು ಮಾಡಿಲ್ಲ, ಅದು ಹೋಗೋ ದಾರಿಲೇ ಮಾಡ್ಕೊತ ಹೋಗ್ಬಿಡ್ತೀವಿ. ಫಸ್ಟ್ ಟೈಮ್ ಬಂದಾಗ ಈ ಹಣ್ಣು ತಿಂದಿದ್ದೆ ನಾನಿಲ್ಲ. ಮೇಲೆ ಎತ್ತಾ ಇದ್ದೀವಿ, ಜಾಸ್ತಿ ಆಯಾಸ ಆಗ್ತಾ ಇದೆ, ಸ್ನ್ಯಾಕ್ಸ್ ತಿಂದವಲ್ಲ ಈಗಲೇ. ಸೊ ಅದಕ್ಕೆ ಎಂಟ್ರೆನ್ಸಲ್ಲೇ ನಂದಿ ಇದೆ. ನಮ್ಗೆ ಹೋಗೋ ಅಂದರೆ ಮೇಲ್ಗಡೆ ಹೋಗೋ ತನಕ ದಾರಿಲೇ ಎಲ್ಲ ಕಡೆಯೂ ಸ್ನ್ಯಾಕ್ಸ್ ಸಿಗುತ್ತೆ ನಮಗೆ. ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಎಲ್ಲ ಕಡೆಯೂ, ನೆಲ್ಲಿಕಾಯಿ ಏನೂ ಸಿಗುತ್ತೆ. ನಾನಂತೂ ತಿಂದೆ, ಅಂದ್ರೆ ಖುಷಿ ಆಗ್ತಾಯಿದೆ. ಇನ್ನೊಬ್ಬ ಮಿಸ್ ಆಗಿಬಿಟ್ಟವ ನಮ್ಮ ಕಡೆಯೂ, ಅನಂತು ಅಂತ, ಅವ್ನು ಬಂದ ಹೇಳ್ತೀನಿ. ಈ ಕಡೆ ನೋಡಿ ವ್ಯೂ ಸಕ್ಕತ್ತಾಗಿದೆ, ಎಲ್ಲರೂ ಕುತ್ಕೊಂಡು ಇಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಎಲ್ಲರೂ, ಸೂಪರ್ ಆಗಿದೆ ಅಲ್ವಾ. ನಮ್ಮ ಹುಡುಗ ಇಲ್ಲಿ ಜೋಶಿಯ ಕೇಳ್ತೇನೆ. ಮಂಜು ಗಣೇಶಾಸ್ತ್ರ ಕೇಳಪ್ಪ, ಕೇಳ ಹೇಳ. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವ್ರಿ, ಏನು ಮತ್ತೇಳ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವ್ರಿ. ಓಕೆ, ಬೆಸ್ಟ್ ಫೋಟೋಗ್ರಾಫರ್ ಅಂದರೆ ನನಗೊಬ್ಬ ಮಂಜನೇನಪ್ಪ, ಚೆನ್ನಾಗಿ ತೆಗಿತಾ, ನನಗೆ ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ಯಾರೇ ತೆಗಿಯಲ್ಲ, ನನಗೆ ತೆಗಿಬೇಡ, ಯಾರು ಇಷ್ಟೊಂದು ಚೆನ್ನಾಗಿ ತೆಗಿಯಲ್ಲ ನನಗೆ. ನನಗೆ ಇಷ್ಟ ಆಯಿತು ಅಮ್ಮ, ನನಗೋಸ್ಕರ ತಗೊಂಬರೋ. ಅದೇ ನಲ್ಲಿಕಾಯಿ ನಲ್ಲಿಕಾಯಿ ಎಂಟರ್ಟೈನ್ಮೆಂಟ್ ಇರುತ್ತೆ ಮೇಲ್ಗಡೆ ತಂಗ. ಚಾಕ್ಲೇಟ್ ನಲ್ಲಿಕಾಯಿ ತಗ, ನಲ್ಲಿಕಾಯಿ ಇವು ಖಾರ ಜಾಸ್ತಿ ಇರುತ್ತವ. ಅಣ್ಣ ಸ್ವಲ್ಪ ಪಾರ್ಸಲ್ ಕೊಟ್ಬಿಡಿ. ಬರ್ರಿ ಬರ್ರಿ, ಇಲ್ಲ ನಾವು ಪಾರ್ಸಲ್ ತಗೊಂಡಿದ್ದೆ ಆಲ್ರೆಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇಲ್ಲಿ ಜಾಸ್ತಿ ಕೋತಿಗಳಿದ್ದಾವೆ, ಎಲ್ಲಿ ನೋಡಿದ್ರು ಕೋತಿಗಳೇ. ಸ್ವಲ್ಪ ಹುಷಾರಾಗಿ ಬರ್ಬೇಕು, ಸ್ನ್ಯಾಕ್ಸ್ ಎಲ್ಲ ಕಿತ್ಕೊಂಡ್ಬಿಡ್ತವೆ. ಸೊ ಈ ಗಿಡ ಏನಂತ ನನಗಂತೂ ಗೊತ್ತಿಲ್ಲ, ಯಾರನ್ನ ಗೊತ್ತಿದ್ರೆ ಇದನ್ನು ಕಮೆಂಟ್ ಮಾಡಿ, ಏನಾದರೂ ನಾನು ತಿಳ್ಕೊಬೇಕು ಅನ್ಕೊತಾ ಇದ್ದೀನಿ. ವಿಚಿತ್ರವಾಗಿದೆ ನನಗಂತೂ ಒಂಥರ, ಎಲ್ಲರೂ ಬಳೆ ಖರ್ಚಿಪ್ಪು ಏನೋ ಕಟ್ತಿದ್ದಾರೆ ನೋಡಿ, ಇಲ್ಲಿ ವೇರ್ಪಿನ ಎಲ್ಲ ಕಟ್ತಿದ್ದಾರೆ. ಇದೇನು ಗಿಡ ಅಂತ ನನಗಂತೂ ಗೊತ್ತಿಲ್ಲ, ಯಾರನ್ನ ಗೊತ್ತಿರೋರು ಆದರೆ ಕಮೆಂಟ್ ಮಾಡಿ ತಿಳ್ಕೊತೀನಿ ನಾನು ಏನಂತ. ಹಲೋ, ಯಾವುದೋ ದೇವಸ್ಥಾನಗಳಿದ್ದಾವೆ. ಓ ಓ ಸೂಪರ್. ಇದರೊಳಗಡೆ ಏನು ಕಾಣಿಸ್ತಾಯಿಲ್ಲ, ಮೇ ಬಿ ದೇವ್ರು ಇರಬೇಕು ಇಲ್ಲಿ ಒಳಗಡೆ. ಓಹೋ, ಇಲ್ಲ ಏನು ಕಾಣಿಸ್ತಾಯಿಲ್ಲ. ಮಾತು ಬರ್ತಾಯಿಲ್ಲ, ಎಲ್ಲ ಇದೆ ಹೊಡಿತಾ ಇದೆ. ಆಲ್ಮೋಸ್ಟ್ ಎರಡು ಅವರಿಂದ ಮೇಲ್ಗಡೆ ಹತ್ತಾ ಇದೀವಿ, ಆಗ್ತಲ್ಲ ಇನ್ನ ನೋಡಿ, ಇಲ್ಲಿ ಕ್ಲಾರಿಟಿ ಕಾಣಿಸ್ತಿಲ್ಲ.
ಗೊತ್ತಿಲ್ಲ ಸೀರಿಯಸ್ಲಿ ಸಕ್ಕ ಟೈರ್ಡ್ ಆಗ್ಬಿಟ್ಟಿದೀವಿ. ನಮ್ಮ ಪ್ರೇರ ನಮ್ಮ ಆಟು ಒಂದೇ ಬೀಟಲ್ಲಿ ಹೊಡ್ಕೊಂತ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿಂದ ಹಿಂಗೆ ಹಿಂಗೆ ಹತ್ಕೊಂಡು ಮೇಲೆ ಹೋಗ್ತಾವ್ರೆ. ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಜನ. ನಾವು ಅಲ್ಲಿಗೆ ಹೋಗ್ಬೇಕೀಗ. ಸೊ ಕಷ್ಟಪಟ್ಟು ಈಗ ಬಂದಿದ್ದೀವಿ ದೇವ್ರ ಬಸರ ಹರ ಹರ ಮಹಾದೇವ ಅಂತ ಹೇಳ್ಬಿಟ್ಟು ಮುಂದೆ ನುಗ್ಗಣ. ಲೆಟ್ಸ್ ಗೋ. ದೇವ್ರೆ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು ನನಗಂತೂ. ಹಿಂಗೆ ಹತ್ಕೊಂಡು ಹತ್ತಷ್ಟೇ ವಿಚಿತ್ರ ಹೆಂಗೆಲ್ಲ ಹತ್ತಾ ಇದ್ದೀನಿ ನಾನು ಕೋತಿ ಹತ್ತದಂಗೆ. ಹುಷಾರು ಬಿಟ್ಟಿರ್ತೀವಿ ಕ್ಯಾಮ್ರಾ ಇಟ್ಕೊಂಡು ಮೇಲೆ ಹತ್ತದ ಒಂಥರ ತುಂಬ ಕಷ್ಟ. ನೀನು ಹತ್ತಪ್ಪ ತಂದೆ. ಯೂಟ್ಯೂಬರ್ ಲೈಫ್ ತುಂಬ ಈಸಿ. ಏನೋ ಒಂದು ಕ್ಯಾಮ್ರಾ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ಹೊರಟೋಗ್ತಾರೆ ಅನ್ಕೊಂತಾರೆ. ಗೊತ್ತಾಗುತ್ತೆ ನಮ್ಮ ಮಂಜೆ ಅಂತೂ ಈ ಬ್ಯಾಗ್ ಎತ್ಕೊಳಕ್ಕೆ ಆಗ್ತಾರಪ್ಪ ಅವನಿಗೆ. ಸೊ ಎಷ್ಟೊತ್ತಾಗುತ್ತೆ ಮೇಲ್ಗಡೆ ಎತ್ಬಿಡ್ಬೇಕು ಅಷ್ಟೇ. ನೋಡ್ತಾ ಇರ್ಬೋದು ಬೇರೆ ಲೆವೆಲ್ ನೀನಿದೆ ನೋಡ. ಕಾಣಿಸ್ತಿರ್ಬೋದನ ಮುಂದೆ ಹೋಗ್ಲಾ? ಓಕೆ. ಹೇಯ್ ಏನ ಊರಾಗ್ತಿದ್ಯಾ? ಹೇಯ್ ಹೇಯ್ ಏನ. ಫೈನಲಿ ಮೇಲ್ಗಡೆ ಬಂದುಬಿಟ್ಟಿದ್ದೀವಿ. ವ್ಯೂ ಪಾಯಿಂಟ್ ಹತ್ರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಕೆಳಗಡೆ ಹೊರಟೋಗ್ಬಿಡೋಣ. ಇಲ್ಲ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ನಾವು. ಯಾಕಂದರೆ ಕೆಳಗಡೆ ಹೋಗೋಕ್ಕೆ ಮಿನಿಮಮ್ ಅಂದರೆ 2.5 hours ಆಗುತ್ತೆ. ಜಾಸ್ತಿ ಇದೆ. ಹೋಗೋವಂತೂ ಬರೋವಾಗಂತೂ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಹೋಗೋದಂತೂ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಇಲ್ಲಿ ಟ್ರಾಫಿಕ್ ಜಾಮ್ ಆದಂಗೆ ಆಗಿದೆ. ಇನ್ನು ಮೇಲೆ ಹೋಗೋಷ್ಟಿದೆ. ಇನ್ನು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಹತ್ರ ಮರ ಎಲ್ಲ ಹತ್ರನೂ ತುಂಬ ಕಷ್ಟ ಆಗ್ಬಿಟ್ಟಿದೆ. ಮೊಬೈಲ್ ಕ್ಯಾಮ್ರಾನ ಸ್ವಲ್ಪ ಹುಷಾರಾಗಿ ಹಿಡ್ಕೋಬೇಕು. ಕೆಳಗಡೆ ಬಿತ್ತು ಅಂದರೆ ಗೋವಿಂದ ಗೋವಿಂದ. ಯಾರು ಕೂಡ ಹುಡುಗಿಯರು ನನ್ನ ಜೀವ ಬಿಡ್ಕೊಂಡ್ಬಿಡ್ತಾರೆ. ಪಾಪ ಕೆಳಗಡೆ ಬೀಳ್ತಾರೆ ಅನ್ನೋ ಒಂದು ಬಯಕೆ ಹಿಡ್ಕೊಂಡಿದ್ರೆ ಅಷ್ಟೇ. ಅದು ಬಿಟ್ಟು ಬೇರೆ ದೇಶ ಏನಿರಲ್ಲ ಪಾಪ. ಫೈನಲ್ಲಿ ದೇವರು ಲೊಕೇಶನ್ ಹತ್ರ ಬಂದಿದ್ದೀವಿ. ಹರ ಹರ ಮಹಾದೇವ ಶಂಭೋ ಶಂಕರ. ಹಾಯ್. ಎಷ್ಟು ಕ್ಲೋಸ್ ಇಂದ ನೋಡ್ತಿದೀವಲ್ಲ. ಹಾಯ್ ಹಾಯ್ ಹಾಯ್. ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನನಗಂತೂ. ಲೆವೆಲ್ ಅಂದ್ಕೊಳ್ಳಿಲ್ಲ ಅಂತೂ ತುಂಬ ಹತ್ರದಿಂದ ನೋಡಿದ್ದೀನಿ ಕೋತಿನ. ನಾನಂತೂ ದೇವ್ರ ಹತ್ರ ಫಸ್ಟ್ ಬೇಡ್ಕೊಳೋದೇನಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿರಬೇಕು, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು, ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂತ ಬೇಡ್ಕೊತೀನಿ ನಾನು. ಅದೇ ಮೇನು. ನನ್ನ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಬೇಡ್ಕೊತೀನಿ. ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರಬೇಕು ಅಂತ ಬೇಡ್ಕೊತೀನಿ. ಸೊ ನಿಮ್ಮ ಹೆಸರು ಮೇಲೇ ಪೂಜೆ ಮಾಡ್ತಾ ಇದ್ದೀನಿ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಂದ್ಬಿಡೋಣ. ಲೆಟ್ಸ್ ಗೋ. ಪೂಜೆ ಅಂತೂ ಮುಗೀತು. ನಮ್ಮ ಮಂಜೆ ಅಂತೂ ಸಖತ್ ಖುಷಿಯಲ್ಲಿದ್ದಾನೆ. ಹಂಗಿಲ್ಲ, ನಾವಂತೂ ಫುಲ್ಲು ಕೆಂಕು ಕೋತಿಗಳಾಗ್ಬಿಟ್ಟಿದ್ದೀವಿ. ಮಕ್ಕಳ ಒಂಥರ ಆಗ್ಬಿಟ್ಟಿದೆ ಮೇಲ್ಗಡೆ ಹತ್ಕೊಂಡು ಹತ್ಕೊಂಡು. ಅಂತೂ ಸೂಪರ್ ಆಗಿದೆ ನೋಡ್ಬೋದು ನೀವೆಲ್ಲ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮಂತೂ ತುಂಬ ಖುಷಿ ಆಯಿತು, ತುಂಬ ತುಂಬ ಖುಷಿ ಆಯಿತು. ಬಟ್ ಮೇಲೆ ಹತ್ತೋದು ಇಳಿಯೋದೇ ತುಂಬ ಕಷ್ಟ. ವಯಸ್ಸಾದವರು ಮಾತ್ರ ಬರಲೇಬೇಡಿ, ಯಾಕಂದರೆ ತುಂಬ ಕಷ್ಟ ಇದೆ. ಸ್ವಲ್ಪ ಜಾರದ್ರೆ ಅಂತ ಟೈಮ್ ಆಗೋಯ್ತು ಇಲ್ಲಿ ನಾವು ಹೊರಡೋಣ. ಯಾಕಂದರೆ ಇನ್ನೂ ತುಂಬ ದೂರ ಹೋಗಬೇಕು. ನಾವು ಟಿಫನ್ ಮಾಡಿಲ್ಲ, ಬರೀ ಸ್ನ್ಯಾಕ್ಸ್ ತಿನ್ಕೊಂಡು ಮೇಲೆ ಹತ್ಕೊಂಬಂದಿದ್ದೀವಿ. ಈ ವಿಡಿಯೋ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗಡೆಯಿಂದ ಮೇಲ್ಗಡೆ ಬರ್ತೀವಲ್ಲ, ಏನು ಕಷ್ಟಪಡ್ತೀವೋ ನಾವು ಮಾಡಿರೋ ಪಾಪ ಎಲ್ಲ ದಾರಿಲೇ ಕಳೆದೋಗ್ತಾವೆ ಅನಿಸುತ್ತೆ ನನಗೆ. ಇದು ಬೇರೆಯವ್ರು ಹೇಳಿರೋದಂತಲ್ಲ, ನನಗೆ ಹಂಗೆ ಅನಿಸುತ್ತೆ. ಯಾಕಂದರೆ ಆ ಥರ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಈ ಥರ ಯಾವತ್ತೂ ಅಷ್ಟೊಂದು ಕಷ್ಟಪಟ್ಟು ಮೇಲೆ ಹತ್ತಿಲ್ಲ.
ಹತ್ತಿದ್ದೀನಿ ಕೆಲವು ಕೆಲವು ನಾರ್ಮಲ್ ಬೆಟ್ಟನ, ಬಟ್ ಅಷ್ಟೊಂದು ಹತ್ತಿಲ್ಲ ನೋಡಿ. ಎಲ್ಲರೂ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂತಿದ್ದಾರೆ, ನಮ್ಮ ಮಂಜಾನ ತೊಗೊಂತವನೆ ಮುಸ್ತಫಾ. ವಾವ್ 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 ವಾವ್. ಆ ಕಡೆ ನೋಡಿ ಎಲ್ಲ ಬಿಸಿಲಿದೆ, ಆ ಕಡೆನೂ ಬಿಸಿಲಿದೆ. ಇದೊಂದೇ ಪರ್ಟಿಕ್ಯುಲರ್ ಪ್ಲೇಸ್ ಹತ್ರ ಬೇರೆ ಲೆವೆಲಾಗಿ ಮಳೆ ಹೊಡಿತಿದೆ, ಜೋರಾಗಿ ಹೊಡಿತಿದೆ ಮಳೆ. ಅದು ಆ ಸರೌಂಡಿಂಗ್ ಬಿಟ್ಟು ಎಲ್ಲೂ ಮಳೆ ಹೊಡಿತಿಲ್ಲ. ಈ ಥರ ದೃಶ್ಯನ ನಾನು ಎಲ್ಲೂ ನೋಡಿಲ್ಲ ಮೂವಿಗಳಲ್ಲಿ ಬಿಟ್ಟು. ರಿಯಲ್ ಲೈಫಲ್ಲಿ ಯಾರು ನೋಡಿದಾರೆ ಏನೋ ಗೊತ್ತಿಲ್ಲ, ಇಲ್ಲಿರೋರು ನೋಡ್ತಿದ್ದಾರೆ. ನನಗೊಂದು ಅಂದ್ರ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು. ಎರಡು ಮಜ್ಜಿಗೆ ಚೆನ್ನಾಗಿರುತ್ತೆ ತಲೆ ಬಾಡಿಗೆ ಇಟ್ಟಿಗೆ. ಇನ್ನೊಂದು ಕೊಡಿ ಅಣ್ಣ, ಮಜ್ಜಿಗೆ ಕೊಡಿ. ಹಾಂ, ಒಂದು ಚುರುಮುರಿ ಹೇಳಿದ್ದೀವಿ ನಾವು. ನಾವು ಹೇಳಿ ಇದು ವ್ಯೂ ಪಾಯಿಂಟ್ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದು ನೀವು. ಹೇಳಿದ್ರು ತುಂಬ ಕಷ್ಟ ಆಯ್ತು, ಒಂದು ಸ್ವಲ್ಪ ಹುಷಾರ ಸ್ವಲ್ಪ ಮಿಸ್ ಆದರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ. ಸೊ ಬಂದ್ರೆ ಅದೆಲ್ಲ ಕೇರ್ಫುಲ್ಲಾಗಿ ಬಂದು ಕೇರ್ಫುಲ್ಲಾಗಿ ಹೋಗಬೇಕಷ್ಟೇ. ನಮ್ಮ ಪೊಸಿಷನ್ ಇದು ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ನಂದೀಶನ್ ಕೇಳಿ ಏನೋ ಒಂದು ಹೇಳಿದ್ರೆ ಅವ್ರ ಕನಸು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲರೂ ಎಲ್ಲಾನು ನಂಬಬೇಕು. ಕಾಲು ಇಡೋಕ್ಕೂ ಜಾಗ ಇಲ್ಲ, ಕಂಬಿ ಮೇಲೆ ನಿಂತ್ಕೋಬೇಕು. ಇಲ್ಲೇನಾದ್ರೂ ಇದೇನಾದ್ರೂ ಲೂಸ್ ಆಗಿ ಕೆಳಗಡೆ ಬಿದ್ದೋಯ್ತು ಅಂದರೆ ಕೆಳಗಡೆ ಬಿದ್ದೋಯ್ತಂಗೆ ಅರ್ಥ. ನೋಡಿ ಈ ಥರ ಕಾಲು ಹಿಡ್ಕೋಬೇಕು, ಇಲ್ಲಿ ಜಾಗ ಇಲ್ಲ. ನೋಡಿ ಕೆಳಗಡೆ ಹಿಂಗೆ ಜಾರಿದ್ರೆ ಹೊರಟೋಗ್ಬಿಡ್ತೀವಿ ಕೆಳಗಡೆ. ನೋಡಿ ಈ ಕಂಬಿ ಯಾವಾಗ ಇದಾಗುತ್ತೋ ಗೊತ್ತಿಲ್ಲ. ಸೊ ಬರೋವಾಗ ಎಲ್ಲರೂ ಹಿಂದೆ ಮುಂದೆ ನೋಡ್ಕೊಂಡು ಬನ್ನಿ, ತುಂಬ ಕೇರ್ಫುಲ್ ಆಗಿರಿ. ನಮ್ಮ ಹುಡುಗ ತುಂಬ ನಂಬಿಕೆ ಇದೆ, ಮತ್ತೆ ಕೇಳ್ಕೊತೀನಿ. ಇಳಿಯೋದು ಕಷ್ಟ, ಹತ್ತೋದು ಕಷ್ಟ. ಸ್ವಲ್ಪ ಜಾರಿದ್ರಂತೂ ಹೋಗ್ಬಿಡ್ತಾವೆ ಎಲ್ಲಗಳು. ನೋಡಿ ಫೈನಲಿ ಕೆಳಗಡೆ ಬರ್ತಾ ಇದ್ದೀವಿ. ಇನ್ನು ಒಂದು 15 ನಿಮಿಷದಲ್ಲಿ ಕೆಳಗಡೆ ಹೊರಟೋಗ್ಬಿಡ್ತೀವಿ ನಾವು. ಕಾಲೆಲ್ಲ ಶಿವಾರ ಆಗ್ತಾ ಇದೆ ನನಗಂತೂ, ಭಯಂಕರ ಚುಚ್ಚುತ್ತದೆ. ಶೂ ಹಾಕೊಂಡು ಇದ್ದಂಗೆ ಬರಲಿಲ್ಲ ಅಂದರೆ ಆಗಲ್ಲ, ಶೂ ಹಾಕೊಂಡು ಬರಲೇಬೇಕು. ಗೈಸ್, ಮಂಜಿನ ಬಿಟ್ಬಿಟ್ಟು ದಾರಿಲಿ ಹೊರಡುವಾಗ ಫುಲ್ಲು ಮಳೆ ಬಂದುಬಿಡ್ತು, ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ ಫುಲ್ಲು. ಸೊ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಿಸ್ ಇಸ್ ರವಿ ಆರ್ಯ, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.